ರೋಗ ತಡೆಗೆ ವೈದ್ಯರ ಸಲಹೆ ಪಡೆದುಕೊಳ್ಳಿ. ಮಹಾಂತೇಶ್ ಕವಟಗಿ ಮಠ. ಚಿಕ್ಕೋಡೇಕೆಯಲ್ಲಿ ಆಸ್ಪತ್ರೆಯಲ್ಲಿ ಮಹಿಳೆಯರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಆರೋಗ್ಯ ಸಮಸ್ಯೆ ಬಂದಾಗ ಆರ್ಥಿಕ ತೊಂದರೆಯಿಂದ ವೈದ್ಯರ ಬಳಿ ಹೋಗದಿರುವುದು ವಿಷಾದನೀಯ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ್ ಹೇಳಿದರು. ಅವರು ಚಿಕ್ಕೋಡಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಬಿಜೆಪಿ ಜಿಲ್ಲಾ ಮಹಿಳಾ ಘಟಕ ಹಾಗೂ ಕವಟಗಿಮಠ್ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಮಹಿಳೆಯರಿಗೆ ಗರ್ಭಕೋಶ ತಪಾಸಣೆಯ ಉಚಿತ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಬಿಜೆಪಿಯ ಘಟಕ ಆಯೋಜನೆ ಮಹಿಳಾ ಘಟಕ ಆಯೋಜನೆ ಮಾಡಿರತಕ್ಕಂಥ ಈ ಒಂದು ಕ್ಯಾಂಪ್ ಯಶಸ್ವಿ ಆಗಲಿ, ಮಹಿಳೆಯರಿಗೆ ತಮ್ಮ ಆರೋಗ್ಯದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮಾರ್ಗದರ್ಶನವನ್ನು ನೀಡಲಿ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿದ್ದಾರೆ. ಇದರ ಸದುಪಯೋಗವನ್ನು ಇಡೀ ನಾಡಿನ ಜನತೆ ತೆಗೆದುಕೊಳ್ಳುವಂತಾಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನಾನು ಡಾಕ್ಟರ್ ಪೋಲ್ ಅವರಿಗೆ ವಿನಂತಿ ಮಾಡ್ತೀನಿ. ಕಾಲಕಾಲಕ್ಕೆ ಇಂಥ ಲೆಟ್ ಇಟ್ ಬಿ ಎ ಸ್ಮಾಲ್ ಕ್ಯಾಂಪ್, ಬಟ್ ವಿ ಶುಡ್ ಅಡ್ರೆಸ್ ಸಚ್ ಆಲ್ ಸಚ್ ಇಶ್ಯೂಸ್. ಕಾರ್ಡಿಯಾಕ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಅವೇರ್ನೆಸ್ ಇಸ್ ಮೋರ್ ಇಂಪಾರ್ಟೆಂಟ್. ಇದು ಬೇರೆ ಬೇರೆ ನಾವು ಬಹಳ ದೊಡ್ಡ ಕ್ಯಾಂಪ್ ಮಾಡಿದಾಗ ವಿ ಮೇ ನಾಟ್ ಏಬಲ್ ಟು ಅಡ್ರೆಸ್ ದಿ ಹೋಲ್ ಇಶ್ಯೂಸ್, ಬಟ್ ಇಫ್ ಯು ಗೋ ಆನ್ ಅಡ್ರೆಸಿಂಗ್ ಎವ್ರಿ ಮಂತ್ ಇಫ್ ಯು ಹ್ಯಾವ್ ಅ ಡಿಫ್ರೆಂಟ್ ಕ್ಯಾಂಪ್ಸ್. ಬೆಳಗಾವಿ ಕೆಎಲ್ಇ ಆಸ್ಪತ್ರೆಯ ಡಾಕ್ಟರ್ ಕುಮಾರ್ ವಿಂಚೂರ್ಕರ್ ಮಾತನಾಡಿ. ಅಶೋಕ್ ಮೇಡಮ್ಗೆ ಆಭಾರ ವ್ಯಕ್ತಪಡಿಸ್ತು ಕಿ ತನ್ನಿ ಮೇಡಮ್ಗೆ ನಮ್ಮಲ್ಲಿ ಯು ನಮ್ಮ ಸರ್ವಿಸಸ್ ಪ್ರಧಾನ ಆಹ್ವಾನ ಡಾಕ್ಟರ್ ಕವಟಗಿಮಠ್ ಸರ್ ಸಾಂಗಿತಪ್ರಮಾಣೆ ಸ್ಕ್ರೀನಿಂಗ್ ಮ್ಹಣಜೆ ಅಪನ್ ಕ್ಯಾನ್ಸರ್ ವಹಿಚ್ಛಾ ಅಧಿ ಅಪನ್ ತೆ ನಿಧಾನ ಕರಣ ಮಹತ್ವಚ ಅಸ್ತ. ಮಹಿಳೆಯರಲ್ಲಿ ಗರ್ಭಾಶಯ ಸಂಬಂಧಿತ ರೋಗಗಳು ಶೇಕಡಾ 80% ಕಂಡು ಬರುತ್ತಿವೆ. ಮಹಿಳೆಯರು ಆರಂಭದಲ್ಲೇ ವೈದ್ಯರ ಸಲಹೆ ಪಡೆದಲ್ಲಿ ರೋಗ ಗುಣಪಡಿಸಬಹುದಾಗಿದೆ ಎಂದರು. ಚಿಕ್ಕೋಡಿ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್ ಮಾತನಾಡಿದರು. ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ನಾವು ಚಿಕ್ಕೋಡಿ ಕೆಎಲ್ಇ ಆಸ್ಪತ್ರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಚಿಕ್ಕೋಡಿ ಪ್ಲಸ್ ಎಂ ಕೆ ಕವಟಗಿಮಠ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಕೆಎಲ್ಇ ಹಾಸ್ಪಿಟಲ್ ಬೆಳಗಾವಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಇಟ್ಟಿದ್ದೀವಿ. ನಾವು ಯಾವಾಗಲೂ ನೋಡ್ತೀವಿ ಮಹಿಳೆಯರು ತನ್ನ ಆರೋಗ್ಯದ ಕಡೆ ಯಾವತ್ತೂ ಗಮನ ಕೊಡೋದಿಲ್ಲ. ಮನೆಯಲ್ಲಿ ತನ್ನ ಗಂಡ ತನ್ನ ಮಕ್ಕಳು ಇವ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಒಂದು ಮಹಿಳಾ ಆರೋಗ್ಯವಂತವಾಗಿದ್ದರೆ ಇಡೀ ಮನೆಯೂ ಸುಖವಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಯಾಕಂದರೆ ಮಹಿಳೆಯೇ ಒಂದು ಮನೆ ಪಿಲ್ಲರ್ ಅಂತ ನಾವು ಹೇಳ್ಬೋದು. ಸೊ ಮೊದಲು ಮಹಿಳೆ ಗಟ್ಟಿ ಇರಬೇಕು, ಆದರೆ ಅದು ನಾವು ಯಾವತ್ತೂ ನೋಡ್ತೀವಿ ಮಹಿಳೆಯರು ಭಾಳ ಲಕ್ಷ್ಯ ಕೊಡೋದಿಲ್ಲ. ಅದಕ್ಕೋಸ್ಕರ ಮಹಿಳೆಯರಿಗಾಗಿ ಈ ಒಂದು ಕ್ಯಾಂಪನ್ನು ನಾವು ಏರ್ಪಡಿಸಿದ್ದೀವಿ. ಈ ಸಂದರ್ಭದಲ್ಲಿ ಸಹಕಾರ ಮಹಾಮಂಡಳದ ಉಪಾಧ್ಯಕ್ಷ ಜಗದೀಶ್ ಕವಟಗಿಮಠ್, ಸಂಜಯ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ, ಸತೀಶ್ ಅಪ್ಪಾಜಿಗೋಳ್, ಡಾಕ್ಟರ್ ಧೀರಜ್ ಪೋಳ್, ಡಾಕ್ಟರ್ ಮಹೇಶ್ ಕಲ್ಲೋಳ್, ಸಂತೋಷ್ ಮಠಪತಿ, ಡಾಕ್ಟರ್ ಸುಶ್ಮಿತಾ ಕವಟಗಿಮಠ್, ಡಾಕ್ಟರ್ ಪೂಜಾ ಕವಟಗಿಮಠ್ ಹುಂಡೇಕರ್, ಆಶಾರಾಣಿ ಪಾಟೀಲ್, ಶಕುಂತಲಾ ಡೊನ್ವಾಡೆ ಸೇರಿದಂತೆ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ಮಹಿಳಾ ಬಿಜೆಪಿ ಜಿಲ್ಲಾಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್ ಸ್ವಾಗತಿಸಿ ನಿರೂಪಿಸಿದರು. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಕೆಎಸ್ ಸುಳ್ಕುಡಿ.